ಟಿಬೆಟ್ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕತೆ ಇದೆ. ಈ ಸಂಸ್ಕೃತಿಯ ಕೆಲ ಸಾರ್ವಕಾಲಿಕ ಮಹಾತ್ಮರು ಆಧ್ಯಾತ್ಮಿಕತೆ ಮತ್ತು ವಾಮವಿಜ್ಞಾನದ ಸಂಯೋಗದಿಂದ ಬಂದವರು. ಟಿಬೆಟಿಯನ್ ಸಂಸ್ಕೃತಿಯಲ್ಲಿ ಮಿಲೆರೆಪ ಎದ್ದು ನಿಲ್ತಾರೆ. ಮಿಲೆರೆಪ ಚಿಕ್ಕವರಿದ್ದಾಗಲೇ ತಂದೆಯನ್ನು ಕಳ್ಕೊಂಡ್ರು. ಅವರ ತಂದೆ ಬಳಿ ಒಳ್ಳೆ ಜಮೀನು, ಆಸ್ತಿ ಮತ್ತು ಮನೆ ಇತ್ತು. ಆದರೆ ಅವರು ತೀರ್ಹೋದ ಮೇಲೆ ಅವರ ಚಿಕ್ಕಪ್ಪ ಯಾಜಮಾನಿಕೆ ತಗೊಂಡು ಅವರ ತಾಯಿ, ಚಿಕ್ಕ ತಂಗಿ ಮತ್ತು ಅವರನ್ನು ಮನೆಯಲ್ಲಿ ಗುಲಾಮರಂತೆ ಕೆಟ್ಟದಾಗಿ ನಡೆಸಿಕೊಂಡು ತುಂಬ ವಿಧದಲ್ಲಿ ಹಿಂಸೆ ಕೊಟ್ಟು ಇಡೀ ಆಸ್ತಿನ ವಶ ಮಾಡಿಕೊಂಡ. ಇದರಿಂದ ಅವರು ತಮ್ಮೊಳಗೆ ತೀವ್ರ ಅಸಮಾಧಾನ ಮತ್ತು ಕೋಪದಲ್ಲಿ ಬೆಳೆದರು. ಆಮೇಲೆ ಅವರು ಹದಿಹರೆಯಕ್ಕೆ ಬಂದಾಗ ಅವರು ಕುಟುಂಬನ ಬಿಟ್ಟು ಹೊರಟು ಹೋದರು. ತಮ್ಮ ತಾಯಿ ಮತ್ತು ತಂಗಿನ ಬಿಟ್ಟು ಹೋದರು. ತಮ್ಮ ಕುಟುಂಬಕ್ಕೆ ಹೇಳಲಾಗದಷ್ಟು ಅವಮಾನ ಮಾಡಿದ್ದ ಮತ್ತು ಚಿತ್ರಹಿಂಸೆ ಕೊಟ್ಟಿದ್ದ ಚಿಕ್ಕಪ್ಪ ಚಿಕ್ಕಮ್ಮನ ಮೇಲೆ ಅವರಿಗೆ ಸೇಡು ತೀರಿಸ್ಕೋಬೇಕಿತ್ತು. ಅದಕ್ಕೆ ಅವರು ವಾಮವಿಜ್ಞಾನ ಕಲಿಯಕ್ಕೆ ಹೋದರು. ಕೆಲವು ವಾಮವಿಜ್ಞಾನದ ಪ್ರಕ್ರಿಯೆಗಳನ್ನು ಕಲಿತು ಹಲವಾರು ವರ್ಷಗಳ ನಂತರ ವಾಪಸ್ ಬಂದಾಗ ಅವರ ತಾಯಿ ಮತ್ತು ತಂಗಿ ಇಬ್ಬರೂ ಸತ್ತು ಹೋಗಿದ್ದರು. ಅವರ ಕೋಪ ಇನ್ನೂ ಹೆಚ್ಚಾಯಿತು. ಒಂದು ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಚಿಕ್ಕಪ್ಪನ ಮಗನ ಮದುವೆ ಸಮಯದಲ್ಲಿ ಅವರು ತಮ್ಮ ಸ್ನೇಹಿತರನ್ನೆಲ್ಲ ಆಮಂತ್ರಿಸಿದ್ದರು. ಆ ದಿನ ಅವರು ತಮ್ಮ ವಾಮವಿಜ್ಞಾನದ ಶಕ್ತಿ ಬಳಸಿ ಮನೆ ಮೇಲೆ ಭಾರೀ ಆಲಿಕಲ್ಲಿನ ಮಳೆ ಬರೋ ಹಾಗೆ ಮಾಡಿದರು. ಈ ಮಳೆಯಿಂದ ಅವರ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಸೇರಿಸಿ 80-85 ಜನ ಸತ್ರು ಅಂತಾರೆ. ಆ ಇಡೀ ಜಾಗ ಆಲಿಕಲ್ಲಿನಿಂದ ತುಂಬಿ ಹೋಗಿತ್ತು. ಅವರಿಗೆ ಸಂತೋಷವಾಯಿತು. ತಾವು ಮಾಡಿದ್ದು ನ್ಯಾಯ ಅನ್ನಿಸ್ತು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಇದು ಅವರನ್ನು ಕಾಡಕ್ಕೆ ಶುರು ಮಾಡಿತು. ಯಾರಾದರೂ ಸಂವೇದನಾಶೀಲರಾಗಿದ್ದರೆ ಅವರು ಏನನ್ನಾದರೂ ದುರುಪಯೋಗ ಮಾಡಿದ ಕೂಡಲೇ ಅದು ಅವರನ್ನು ಒಳಗಿನಿಂದ ಕಾಡತ್ತೆ. ಅದನ್ನೇ ಮುಂದುವರಿಸೋದಕ್ಕೆ ನೀವು ಒಂದು ರೀತಿಯಲ್ಲಿ ಒರಟಾಗಿರಬೇಕು. ಇಲ್ದಿದ್ರೆ ನಿಮಗಾಗಲ್ಲ. ಯಾಕಂದರೆ ಈ ಜೀವದ ಸ್ವರೂಪ ಹೇಗಿದೆ ಅಂತಂದರೆ, ಮೂಲಭೂತ ಹಂತದಲ್ಲಿ ಏನಾದರೂ ದುರ್ಬಳಕೆ ಆದರೆ ಇದು ಆತ್ಮಸಾಕ್ಷಿಯಲ್ಲ. ನಾನು ಸಾಮಾಜಿಕ ಅರ್ಥದ ಮನಸ್ಸಾಕ್ಷಿ ಅಥವಾ ನೈತಿಕತೆಯ ಬಗ್ಗೆ ಮಾತಾಡ್ತಿಲ್ಲ. ತುಂಬ ಆಳವಾಗಿರುವಂಥದ್ದು ಏನೋ ಕ್ಷೋಭೆಗೊಳಗಾಗತ್ತೆ. ಅದೇ ರೀತಿ ಹೀಗೆ ಮಾಡಿದ ಮಿಲೆರೆಪ್ಪ ಅವರಿಗೆ ಅವರೊಳಗೆ ಆಳದಲ್ಲೇನೋ ಕ್ಷೋಭೆಗೊಳಿತು. ಇದರಿಂದ ಮುಕ್ತಿ ಪಡ್ಕೋಬೇಕು ಅಂತ ನಿರ್ಧರಿಸಿದರು. ಜೀವವನ್ನು ಅತ್ಯಂತ ಮೂಲಭೂತವಾಗಿ ದುರುಪಯೋಗ ಮಾಡಿದ್ದೀನಿ ಅಂದುಕೊಂಡರು. ಸಮರ್ಥನೆ ಏನೇ ಇರಲಿ, ಜೀವನವನ್ನು ಮೂಲಭೂತವಾಗಿ ದುರುಪಯೋಗ ಮಾಡಿದ್ದಾರೆ. ಹಾಗಾಗಿ ಅವರು ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಅರಸಿದರು. ಅವರಿಗೆ ಈ ಜನ್ಮದಲ್ಲಿ ಮುಕ್ತಿ ಕೊಡಿಸುವಂಥದ್ದೇನೋ ಬೇಕಿತ್ತು. ಅವರು ಗುರುವನ್ನು ಅರಸ್ತಾ ಹೋದರು, ಅನೇಕರ ಬಳಿ ಹೋದರು. ಅವರೆಲ್ಲರೂ ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಪಡೆಯೋದು ಅವರಿಗೆ ತಿಳಿದಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವಷ್ಟು ಪ್ರಾಮಾಣಿಕರಾಗಿದ್ದರು. ಬೇಕಿದ್ರೆ ನಿಮ್ಮನ್ನು ವಿಕಸನಗೊಳಿಸೋಂಥದ್ದನ್ನು ಕಲಿಸ್ತೀವಿ. ಕರುಣೆ, ದಯೆ ಮತ್ತು ಪ್ರೀತಿಯಿಂದ ನಡ್ಕೊಳ್ಳಿ. ನಿಧಾನವಾಗಿ ಹಲವು ಜನ್ಮಗಳಲ್ಲಿ ನೀವು ವಿಕಸನಗೊಳ್ತೀರ ಅಂತಂದರು. ಅವರಿಗೆ ಇದರಿಂದ ತೃಪ್ತಿ ಆಗಲಿಲ್ಲ. ಅದಲ್ಲದೆ ಅವರಲ್ಲಿ ಇನ್ನೂ ಕುದಿಯೋ ಕೋಪ ಇತ್ತು. ಒಂದು ರೀತಿಯ ಪಶ್ಚಾತ್ತಾಪ, ಅಸಮಾಧಾನ, ಕೋಪ ಇದೆಲ್ಲದರ ಮಿಶ್ರಣ ಅದರೊಳಗೆ ಕುದೀತಿತ್ತು. ಕೊನೆಯಲ್ಲಿ ಯಾರೋ ಹೇಳಿದರು, ಇದರಲ್ಲಿ ನಿಮಗೆ ಸಹಾಯ ಮಾಡೋದಕ್ಕಾಗೋದು ಮಾರ್ಪ ಅನ್ನೋರಿಗೆ ಮಾತ್ರ. ಮಿಲೆರೆಪ್ಪ ಅವರನ್ನು ಹುಡುಕ್ತಾ ಹೊರಟರು. ಮಾರ್ಪ ಇದ್ದ ಊರಿನ ಹತ್ತಿರ ಬರ್ತಿದ್ದ ಹಾಗೆ ಅವರು ಒಂದಷ್ಟು ಮಕ್ಕಳನ್ನು ನೋಡಿ ಅವರನ್ನು ಕೇಳಿದರು. ಮಾರ್ಪನ ಅನುವಾದಕ ಅಂತ ಕರೀತಿದ್ರು. ಯಾಕಂದರೆ ಅವರಿಗೆ ಅನುವಾದಕ ಅನ್ನೋ ಹೆಸರು ಬಂದಿದ್ದು ಯಾಕಂದರೆ ಭಾರತದ ಮಹಾನ್ ತಾಂತ್ರಿಕ ಗ್ರಂಥಗಳನ್ನು ಟಿಬೆಟ್ ಭಾಷೆಗೆ ಅನುವಾದ ಮಾಡಿದ್ದು ಅವರೇ. ಹಾಗಾಗಿ ಅವರನ್ನು ಅನುವಾದಕ ಅಂತ ಗುರುತಿಸಿ ಗೌರವಿಸಲಾಗ್ತಿತ್ತು. ಯಾಕಂದರೆ ಅವರು ಆ ಜ್ಞಾನನ ಇಲ್ಲಿಗೆ ತಂದವರು. ಅವರ
ಹಿರಿಮೆ ಏನಂದರೆ, ಅವರು 3 ಸಲ ಭಾರತಕ್ಕೆ ಹೋಗಿ ಕೆಲ ಗುರುಗಳಿಂದ ಬೋಧನೆಗಳನ್ನು, ವಿಧಾನಗಳನ್ನು ಮತ್ತು ಗ್ರಂಥಗಳನ್ನು ಪಡ್ಕೊಂಡಿದ್ರು ಮತ್ತು ಅದನ್ನು ಸ್ಥಳೀಯ ಭಾಷೆಗೆ ಅನುವಾದ ಮಾಡಿದರು. ಹಾಗಾಗಿ ಇವರು ಅನುವಾದಕರಾದ ಮಾರ್ಪ ಎಲ್ಲಿ ಅಂತ ಕೇಳಿದಾಗ, ಒಂದು ಮಗು ನನಗೆ ಗೊತ್ತು ಅಂದು ಒಂದು ಹೊಲಕ್ಕೆ ಕರ್ಕೊಂಡು ಹೋಯಿತು. ಅಲ್ಲಿ ಮಾರ್ಪ ಉಳುಮೆ ಮಾಡ್ತಿದ್ರು. ಅಲ್ಲಿಗೆ ಹೋದಾಗ ಮಾರ್ಪ ಇವರನ್ನು ನೋಡಿ ನೇಗಲನ್ನು ಹೊಲದಲ್ಲೇ ಬಿಟ್ಟು ಅಲ್ಲೇ ತಯಾರಿಸಿದ ಒಂದು ಸಾರಾಯ ಬುರುಡೆನ ಕೊಟ್ಟು, ಇದನ್ನು ಕುಡಿದು ಹೊಲನ ಉಳು ಅಂತಂದರು. ಮಿಲರೆಪ್ಪ ಅದನ್ನು ಕುಡಿದು ಉಳುಮೆ ಮಾಡಿದರು. ಮಾರ್ಪ ಹೊರಟೋದ್ರು. ಆ ಮಗು ಅಲ್ಲೇ ನಿಲ್ತು. ಉಳುಮೆ ಮಾಡಿದ ಮೇಲೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ನಿಂತರು. ಆಗ ಆ ಮಗು ಬಂದು, ನೀವು ಬರೋ ಸಮಯ ಆಯಿತು ಅಂತ ಹೇಳಿ ಮನೆ ಕರ್ಕೊಂಡು ಹೋಯಿತು. ಆಗ ಇವರಿಗೆ ಈ ಮಗು ಮಾರ್ಪಾರ ಮಗನೇ ಅಂತ ತಿಳಿಯಿತು. ನಂತರ ಮಾರ್ಪ ಇವರನ್ನು ಎಲ್ಲ ಥರದ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿದರು. ಮೆಲಿರೆಪ್ಪ ತಲೆಬಾಗಿ ಕೇಳಿಕೊಂಡ್ರು, ನನಗೆ ನಿಮ್ಮಿಂದ ಧಮ್ಮ ಬೇಕು. ಯಾವ ಥರದ್ದು ಅಂದರೆ, ಧಮ್ಮ ಅಂದರೆ ಒಂದು ವಿಧಾನ ಅಥವಾ ಪ್ರಕ್ರಿಯೆ. ನನಗೆ ಜ್ಞಾನೋದಯ ಮಾಡಿಸುವಂಥದ್ದು, ಈ ಜನ್ಮದಿಂದ ಮುಕ್ತಿ ಕೊಡಿಸುವಂಥ ಧಮ್ಮ. ನನಗೆ ಮುಂದಿನ ಜನ್ಮ ಬೇಡ. ಅದರೊಂದಿಗೆ ಕೃಪೆ ಮಾಡಿ ನನಗೆ ಊಟ ಮತ್ತು ವಸತಿ ಕೂಡ ಕೊಡಿ. ಮಾರ್ಪ ಅಂದರು, ನೀನು ಆರಿಸ್ಕೋ, ಬೇಕಿದ್ರೆ ನಾನು ಊಟ ವಸತಿ ಕೊಡ್ತೀನಿ, ಧಮ್ಮನ ಬೇರೆ ಕಡೆ ಹುಡುಕೋ. ಅಥವಾ ನಾನು ನಿನಗೆ ಧಮ್ಮ ಕೊಡ್ತೀನಿ, ಊಟ ವಸತಿನ ಬೇರೆ ಕಡೆ ನೋಡ್ಕೋ, ನೀನೇ ಆರಿಸ್ಕೋ. ಮಿಲರೆಪ್ಪ, ಸರಿ, ನನಗೆ ನಿಮ್ಮ ಧಮ್ಮ ಬೇಕು, ಊಟ ವಸತಿನ ನಾನೇ ನೋಡ್ಕೋತೀನಿ. ಅವರು ಭಿಕ್ಷಾಟನೆಗೆ ಹೋದರು. ಇವರು ತುಂಬ ಉತ್ಸಾಹಿ ವ್ಯಕ್ತಿ, ಮಾಡೋದನ್ನೆಲ್ಲ ಸ್ವಲ್ಪ ಅತಿಯಾಗಿ ಮಾಡ್ತಾರೆ. ಭಿಕ್ಷಾಟನೆ ಮಾಡ್ತಾ ತುಂಬ ದೂರ ಹೋದರು. ಗೋಧಿಯ ಮೂಟೆಗಳನ್ನೇ ಶೇಖರಿಸಿದರು. 1 ವರ್ಷಕ್ಕೆ ಸಾಕಾಗುವಷ್ಟನ್ನು ಶೇಖರಿಸಿ ಅಲ್ಲೇ ಇದ್ದು ಧಮ್ಮ ಕಲಿಬಹುದು ಅಂತ ತುಂಬ ಗೋಧಿ ಸೇರಿಸಿ ಒಂದಷ್ಟನ್ನು ಮಾರಿ 4 ಹಿಡಿಕೆ ಇರೋ ತಾಮ್ರದ ಪಾತ್ರೆ ಕೊಂಡ್ಕೊಂಡ್ರು. ಸಾಂಪ್ರದಾಯಿಕ ಪಾತ್ರೆ, ತಮ್ಮ ಅಡುಗೆನ ತಾವೇ ಮಾಡೋದಕ್ಕೆ. ಈ ಭಾರದ ಗೋಣಿಚೀಲ ಬೆನ್ನ ಮೇಲೆ ತುಂಬ ದೂರ ಹೊತ್ಕೊಂಡು ಬಂದು ಮಾರ್ಪ ಅವರ ಮನೆಗೆ ಬಂದು ಕೆಳಗೆ ಹಾಕಿದರು ಧಡ್ ಅಂತ. ಮಾರ್ಪ ಊಟ ಮಾಡ್ತಿದ್ರು. ಮಾಡ್ತಿದ್ದ ಊಟನ ಅರ್ಧಕ್ಕೆ ಬಿಟ್ಟು ಎದ್ದು ಬಂದರು. ನಿನಗೆ ತುಂಬ ಕೋಪ ಇರೋ ಹಾಗಿದೆ, ನಿನ್ನ ಗೋಧಿ ಮತ್ತು ಪಾತ್ರೆಯಿಂದ ಈ ಇಡೀ ಮನೇನ ಅಲ್ಲಾಡಿಸ್ಬಿಟ್ಟೆ. ನಿನ್ನ ಚಿಕ್ಕಪ್ಪನ ಮನೆ ನಾಶ ಮಾಡಿದ ತರಹ ಈ ಮನೇನೂ ನಾಶ ಮಾಡಬೇಕು ಅಂತಿದೀಯಾ ಅನ್ಸತ್ತೆ. ಸಾಕು, ಹೊರಡು ಇಲ್ಲಿಂದ. ಆಗ ಮೆಲ್ಲರೆಪ್ಪ ಬೇಡ್ಕೊಂಡ್ರು, ಕ್ಷಮಿಸ್ಬಿಡಿ, ಊಟನ ನಾನೇ ಹುಡುಕೋಬೇಕು ಅಂದ್ರಿ, ಆದರೆ ಅದು ತುಂಬ ಭಾರ ಇತ್ತು, ಅದಕ್ಕೆ ಕೆಳಗೆ ಹಾಕಿದೆ. ಮಾರ್ಪ ಅಂದರು, ಅದೆಲ್ಲ ಬೇಡ, ಹೊರಡು, ಯಾಕಂದರೆ ನೀನು ಮೂಟೆನ ಸರಿಯಾಗಿ ಇಡಲಿಲ್ಲ, ಅದನ್ನು ಕೆಳಗೆ ಬಿಸಾಕಿದೆ, ನಿನಗೆ ಅರ್ಹತೆ ಇಲ್ಲ, ಹೊರಗಿದ್ದ ಕೆಲಸ ಮಾಡು, ನನ್ನ ಹೊಲ ಉಳು, ಮನೆ ಸ್ವಚ್ಛ ಮಾಡು, ಏನಾದರೂ ಮಾಡು. ವರ್ಷಾನುಗಟ್ಟಲೆ ಇದನ್ನು ಮಾಡಿದರು. ಕಾಲಕಾಲಕ್ಕೆ ಬೇರೆ ವಿದ್ಯಾರ್ಥಿಗಳು ಬರ್ತಿದ್ರು, ಅವರಿಗೆ ಬೇರೆ ಬೇರೆ ದೀಕ್ಷೆ ಕೊಡಲಾಗ್ತಿತ್ತು. ಆದರೆ ಮಿಲರೆಪ್ಪಗೆ ಒಂದು ದೀಕ್ಷೆ, ಒಂದು ಬೋಧನೆಯೂ ಸಿಗಲಿಲ್ಲ. ಎಲ್ಲ ಕಷ್ಟದ ಕೆಲಸ ಮಾಡ್ತಿದ್ರು. 8 ವರ್ಷಕ್ಕಿಂತ ಹೆಚ್ಚು ದುಡಿದ್ರು, ಒಂದೇ ಒಂದು ಬೋಧನೆ ಅಥವಾ ದೀಕ್ಷೆ ಇಲ್ಲದೆ. ಬೇರೆಯವರೆಲ್ಲ 1 ದಿನಕ್ಕೆ ಬಂದು ದೀಕ್ಷೆ ಪಡ್ಕೊಂಡು ಹೋಗ್ತಿದ್ರು, ಆದರೆ ಇವರು ಮಾತ್ರ ಬರೀ ಕಾಯ್ತಾನೇ ಇದ್ರು, ಎಲ್ಲ ಕಷ್ಟದ ಕೆಲಸ ಮಾಡಿಕೊಂಡು. ಆಮೇಲೆ 1 ದಿನ ಅವರಿಗೆ ಬರೋದಕ್ಕೆ ಅನುಮತಿ ಇಲ್ಲದಿರೋವಂಥ ಒಂದು ಸತ್ಸಂಗದಲ್ಲಿ ಸದ್ದಿಲ್ಲದೆ ಬಂದು ಕೂತರು. ಮಾರ್ಪ ಕಣ್ಣು ಮುಚ್ಚಿ ಕೂತಿದ್ರು. ಅದಕ್ಕೆ ಅವರು ಸದ್ದಿಲ್ಲದೆ ಬಂದು ದೀಕ್ಷೆ ಪಡ್ಕೊಳ್ಳೋ ಹಂಬಲದಲ್ಲಿ ಬೇರೆ ವಿದ್ಯಾರ್ಥಿಗಳ ಜೊತೆ ಕೂತರು. ಕಣ್ಣು ಮುಚ್ಚಿ ಕೂತಿದ್ದ ಮಾರ್ಪ ಒಂದು ಕೋಲು ಎತ್ಕೊಂಡು ಕಣ್ಣು ಮುಚ್ಚಿಕೊಂಡೇ ಹೋಗಿ ಮೆಲ್ಲರೆಪ್ಪ ಅವರನ್ನು ಬೆಂಡೆತ್ತಿದ್ರು. ಅವರು ಗುಂಪಿನ ಮಧ್ಯೆ ಕೂತಿದ್ರು. ಮಾರ್ಪ ಬಂದು ಅವರನ್ನು ಚೆನ್ನಾಗಿ ಬೆಂಡೆತ್ತಿ
ಕತ್ತ ಹಿಡಿದು ಆಚೆ ಹಾಕಿದ್ರು. ಇದು ಮತ್ತೆ ಮತ್ತೆ ಆಯಿತು. ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಇನ್ನೊಂದು ದೀಕ್ಷೆ ನಡೀಬೇಕಾದ್ರೆ ಸದ್ದಿಲ್ಲದೆ ಒಳಗೆ ಹೋದರು. ಈ ಬಾರಿ ದೀಕ್ಷೆ ಸಿಗಬಹುದೇನೋ ಅಂತ 13 ವರ್ಷ ಕಳೆದರೂ ಅವರಿಗೇನೂ ಸಿಗಲಿಲ್ಲ. ಆಮೇಲೆ ಒಂದಿನ ಅವರಿಗೆ ಕರುಣೆ ತೋರಿಸ್ತಿದ್ದ ಅವರ ತಾಯಿ ಆಗಿದ್ದ ಮಾರ್ಪಾರ ಹೆಂಡತಿ ಹತ್ರ ಬೇಡ್ಕೊಂಡ್ರು, ದಯವಿಟ್ಟು ಏನಾದರೂ ಕೊಡೋದಕ್ಕೆ ಅವರಿಗೆ ಹೇಳಿ, ಒಂದು ಬೋಧನೆ, ಒಂದು ಸಣ್ಣ ಧ್ಯಾನ. ನನಗೇನೂ ಗೊತ್ತಿಲ್ಲ, ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀನಿ. ಆಕೆ ತನ್ನ ಪತಿಯೊಂದಿಗಿನ ತನ್ನ ಪ್ರಭಾವವನ್ನು ಬಳಸಿದ್ರು. ಮಾರ್ಪ, ಸರಿ, ಅವನು ಮೊದಲು ನನ್ನ ಮಗಂಗೆ ಒಂದು ಮನೆ ಕಟ್ಟಲಿ, ಅವನೊಬ್ಬನೇ ಕಟ್ಟಬೇಕು, ನನಗೆ 3 ಮೂಲೆ ಇರೋ ಮನೆ ಬೇಕು ಅಂತಂದರು. ಮಿಲ್ಲರೆಪ್ಪ 3 ಮೂಲೆ ಇರೋ ಮನೆ ಕಟ್ಟಿದರು. 2 ವರ್ಷ ಬೇಕಾಯಿತು. ಮಾರ್ಪ ಇದನ್ನು ನೋಡಿ, ನನ್ನ ಮಗಂಗೆ 3 ಮೂಲೆ ಮನೆ ಸರಿ ಹೋಗಲ್ಲ, 4 ಮೂಲೆ ಇರೋ ಮನೆ ಕಟ್ಟು. ಮಿಲ್ಲರೆಪ್ಪ 4 ಮೂಲೆ ಇರೋ ಮನೆ ಕಟ್ಟಿದರು. ಇದು ಸರಿಯಲ್ಲ, 5 ಮೂಲೆ ಇರೋ ಮನೆ ಕಟ್ಟು. ಹೀಗೆ ವರ್ಷಗಳೇ ಕಳೆದವು. ಒಬ್ಬರೇ ಕೆಲಸ ಮಾಡ್ತಾ ಎಲ್ಲ ಕಡೆ ಈ ಮನೆಗಳನ್ನು ಕಟ್ತಾ ಬಂದರು. ಆಮೇಲೆ ಮಾರ್ಪ, ಇದು ಪರವಾಗಿಲ್ಲ, ಆದರೆ ನನ್ನ ಮಗಂಗೆ ಒಂದು 60 ಅಡಿ ಗೋಪುರ ಬೇಕು ಅಂತಂದರು. ಮೇಲೆರೆಪ್ಪ 4 ಮೂಲೆಯಲ್ಲಿ 60 ಅಡಿದು 4 ಗೋಪುರ ಕಟ್ಟಿದರು. ಇಷ್ಟು ಹೊತ್ತಿಗಾಗಲೇ ಅವರಿಗೆ ವಯಸ್ಸಾಗ್ತಿತ್ತು. ಒಂದು ದಿನ ಹೋಗಿ ತಾಯಿ ಕಾಲಿಗೆ ಬಿದ್ದರು, ದಯವಿಟ್ಟು ಏನಾದರೂ ಮಾಡಿ, ನನ್ನ ಜೀವ ಕಳೀತಿದೆ, ನನಗಿನ್ನೂ ಒಂದು ಬೋಧನೆಯೂ ಸಿಕ್ಕಿಲ್ಲ, ಏನಿದು? ಹಿಂದೆ ಮಾಡಬಾರದ್ದನ್ನು ಮಾಡಿದ್ದೀನಿ ಅಂತ ಗೊತ್ತು, ವಾಮವಿಜ್ಞಾನನ ದುರುಪಯೋಗಿಸಿದ್ದೀನಿ, ಆದರೆ ನಾನು ಸಾಕಷ್ಟು ಪ್ರಾಯಶ್ಚಿತ್ತ ಮಾಡಿಲ್ವಾ? ಅವರು ಕರುಣೆಗೆ ಕಟ್ಟುಬಿದ್ದು ಮಾರ್ಪ ಅವರ ನಾಮಾಂಕಿತ ಇರೋ ಹಾಳೆನ ತಗೊಂಡು ಇನ್ನೊಬ್ಬ ಗುರುವಿಗೆ ಪತ್ರ ಬರೆದ್ರು. ಅವರಿಗೂ ದೀಕ್ಷೆ ಕೊಡೋ ಅಧಿಕಾರ ಇತ್ತು. ಮಾರ್ಪ ಹೆಸರಲ್ಲಿ ಪತ್ರ ಬರೆದ್ರು, ಮುದ್ರೆಯೆಲ್ಲ ಹಾಕಿ ಇದನ್ನು ಮಿಲೆರೆಪ್ಪಗೆ ಕೊಟ್ಟರು. ಮಿಲೆರೆಪ್ಪ ಅಲ್ಲಿ ಹೋಗಿ ದೀಕ್ಷೆ ತಗೊಂಡ್ರು, ಆದರೆ ಏನೂ ಆಗಲಿಲ್ಲ. ಆ ಗುರುವಿಗೆ ಆಶ್ಚರ್ಯ, ನಾನು ದೀಕ್ಷೆ ಕೊಟ್ಟಾಗ ಏನೋ ಆಗಬೇಕು, ಏನೂ ಆಗ್ತಿಲ್ಲ, ಏನು ಮಾಡೋದು? ಇದು ಮಾರ್ಪಾಗೆ ಗೊತ್ತಾಗಿ ಆ ಗುರುವನ್ನು ಕರೆದ್ರು, ಅವರನ್ನು ಅಮಾನ್ಯ ಮಾಡಿದರು. ನಂತರ ಭಾರೀ ಪಶ್ಚಾತ್ತಾಪದಲ್ಲಿ ಮಿಲೆರೆಪ್ಪ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದಾಗ ಮಾರ್ಪ ಅವರನ್ನು ಕರೆದು, ಸರಿ ಕೂತ್ಕೋ ಅಂಥೇಳಿ ಬೋಧನೆ ಮಾಡಿದರು. ನೀನು ಹಿಂದೆ ಮಾಡಿದ್ದನ್ನು ಕಳ್ಕೊಳ್ಳೋದಕ್ಕೆ ನಾನು ನಿನಗೆ ವಿಧಾನಗಳನ್ನು ಕೊಡ್ತಿದ್ದೆ ಅಷ್ಟೇ, ಆದರೆ ನೀನು ಅನಗತ್ಯವಾಗಿ ಸಮಯ ತಗೋತಿದ್ಯಾ. ಸುಮ್ಮನೆ ನಾನು ಹೇಳಿದ ಹಾಗೆ ನಡ್ಕೊಂಡಿದ್ರೆ ಇದು ಯಾವಾಗಲೂ ಮುಗಿದು ಹೋಗ್ತಿತ್ತು, ಆದರೆ ನೀನು ಎಲ್ಲ ಮಾಡಿ ಒಂದು ಕಳ್ಳದಾರಿನ ಹಿಡಿತಿದ್ದೆ. ಆ ಕಳ್ಳದಾರಿಯಿಂದಾಗಿ ನೀನು ಎಲ್ಲವನ್ನೂ ಅನೇಕ ವರ್ಷ ಕಾಲ ಮುಂದೆ ಹಾಕ್ತಿದ್ದೀಯ. ಈಗ ನಿನ್ನ ಪಶ್ಚಾತ್ತಾಪ ನಿಜವಾಗ್ಲೂ ನಿನ್ನ ಅಂತರಾಳವನ್ನು ತಟ್ಟಿದೆ, ಅದಕ್ಕಾಗಿ ಸಾಯೋದಿಕ್ಕೆ ತಯಾರಾಗಿದೀಯ, ಈಗ ನೀನು ಸಿದ್ಧನಾಗಿದ್ದೀಯ ಅಂಥೇಳಿ ಅವರಿಗೆ ದೀಕ್ಷೆ ಕೊಟ್ಟರು. ಇದಾದ 3ನೇ ದಿನಕ್ಕೆ ಮಿಲೆರೆಪ್ಪ ಅವರಿಗೆ ಡಾಕಿಣಿಯ ಕನಸು ಬಿತ್ತು. ನೀವು ಡಾಕಿಣಿ ಬಗ್ಗೆ ಕೇಳಿದ್ದೀರಾ? ತಂತ್ರಶಾಸ್ತ್ರದಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಒಂದು ದೇವಿನ ಸೃಷ್ಟಿಸಿದರು. ಒಂದು ಸ್ತ್ರೀ ರೂಪಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಜೀವ ತುಂಬಿಸ್ತಿದ್ರು. ಅದನ್ನು ಆವಾಹಿಸಿ ಏನೇನೋ ಮಾಡಬಹುದು. ಈ ಶಕ್ತಿಗಳ ಸಹಾಯ ಇಲ್ಲದೆ ಯಾರೂ ಏನೂ ಮಹತ್ತರವಾದ್ದನ್ನು ಮಾಡೋಕ್ಕಾಗಲ್ಲ. ಡಾಕಿಣಿ ಅವರ ಕನಸಿನಲ್ಲಿ ಬಂದು, ಮಾರ್ಪ ನಿನಗೆ ಬೋಧನೆ ಮಾಡಿದ್ದಾರೆ, ಆದರೆ ಒಂದು ಮೂಲಭೂತ ಅಂಶವನ್ನು ಬಿಟ್ಟಿದ್ದಾರೆ, ಅದು ಅವರಿಗೂ ಗೊತ್ತಿಲ್ಲ, ನೀನು ಅದನ್ನು ಪಡ್ಕೋ, ಅವ್ರಿಗೆ ಗೊತ್ತಂತ ಕೇಳು ಅಂತಂದ್ಲು. ನಂತರ ಮೇಲೆರೆಪ್ಪ ಮಾರ್ಪ ಇದ್ದ ಜಾಗಕ್ಕೆ ಹೋದರು. ಮಾರ್ಪ ಅವರನ್ನು ನೋಡಿ, ನೀನು ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದರು. ಡಾಕಿನಿ ಬಂದು ಹೀಗಂದ್ಲು, ಇದು ನಿಜಾನೋ ನನ್ನ ಕಲ್ಪನೆಯೋ ಗೊತ್ತಿಲ್ಲ, ಆದರೆ ಹೀಗಾಯಿತು, ಅದಕ್ಕೆ ಬಂದು ನಿಮ್ಮನ್ನು ಕೇಳಬೇಕಾಯಿತು. ಆಗ ಮಾರ್ಪ ಮಿಲೆರೆಪ್ಪ ಮುಂದೆ ತಲೆಬಾಗಿ, ಇಲ್ಲ, ನನಗೂ ಅದು ಗೊತ್ತಿಲ್ಲ,
ನಾವು ಭಾರತಕ್ಕೆ ಹೋಗೋಣ ಅಂತಂದರು. ಇಬ್ರು ನೇಪಾಳ ಮತ್ತು ಬಿಹಾರದ ಗಡಿಯಲ್ಲಿದ್ದ ಮಾರ್ಪ ಅವರ ಗುರುಗಳನ್ನು ನೋಡೋದಕ್ಕೆ ಭಾರತಕ್ಕೆ ಮರಳಿ ಬಂದರು. ಅಲ್ಲಿವರೆಗೂ ನಡ್ಕೊಂಡು ಬಂದರು. ಮಾರ್ಪ ಅವರ ಗುರುಗಳಿಗೆ ಡಾಕಿಣಿ ಬಂದು ಈ ಒಂದು ಬೋಧನೆ ಆಗಿಲ್ಲ ಅಂತ ಹೇಳಿದ್ಲು ಅಂದರು. ಗುರುಗಳವರನ್ನು ನೋಡಿ, ಇದು ನಿಂದಲ್ಲ, ಇದು ನಿಂಗಾಗೋದಕ್ಕೆ ಸಾಧ್ಯ ಇಲ್ಲ, ಇದು ನಿನಗೆ ಹೇಗೆ ಗೊತ್ತಾಯಿತು ಅಂತಂದರು. ಆಗ ಮಾರ್ಪ, ಇದು ನಂದಲ್ಲ, ಇದು ನನ್ನ ಶಿಷ್ಯಂದು ಅಂದರು. ಆಗ ಗುರು ಟಿಬೆಟಿನ ಕಡೆ ತಿರುಗಿ ತಲೆಬಾಗಿ ಹೀಗಂದರು. He said, at last in the dark north, one little light has happened. ಕೊನೆಗೆ ಕಗ್ಗತ್ತಲಾದ ಉತ್ತರದಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸಿಕೊಳ್ತು. ಅವರು ಮಿಲರೆಪ ಮತ್ತು ಮಾರ್ಪಾರಿಗೆ ಈ ಜನ್ಮದಲ್ಲೇ ಪರಿಪೂರ್ಣ ಜ್ಞಾನೋದಯ ಹೊಂದೋ ಜ್ಞಾನವನ್ನು ಧಾರೆ ಎರೆದರು. ಅವರು ವಾಪಸ್ ಟಿಬೆಟಿಗೆ ಬಂದರು. ಗುರುವಾಗಿದ್ದ ಮಾರ್ಪ ಅವರು ಮಿಲರೆಪನ ಶಿಷ್ಯರಾದರು. ಮಿಲರೆಪ ಅವರು ಟಿಬೆಟ್ ಸಂಸ್ಕೃತಿಯ ಮಿನುಗು ದೀಪವಾದರು. ಟಿಬೆಟಿಯನ್ ಸಂಸ್ಕೃತಿಯಲ್ಲಿ ಕಳೆದ 300-400 ವರ್ಷಗಳಲ್ಲಿ ಮಾಡಿರುವಂಥ ಹಲವಾರು ವಿಷಯಗಳು ಆಗಿದ್ದು ಮಿಲರೆಪ ಅವರು ಸ್ಥಾಪಿಸಿದಂತಹ ತಳಹದಿ ಮೇಲೇನೇ.